ಪ್ರೀತಿಯ ರಂಗಣ್ಣ ನಿಮ್ಮ ಮುಂದೆ ಮತ್ತೆ ಹಾಜರ್. ಹೋ, ಟೀಸರ್ ನಲ್ಲಿ ಕತೆ ಹೇಳೋಕೆ ಆಗ್ಲಿಲ್ಲ, ನಮ್ ಡೈರೆಕ್ಟ್ರು ಬಾಯಿ ಮುಚ್ಚಿಸ್ಬಿಟ್ರು. ಈಗ ನಾನು ಯಾರ ಮಾತು ಕೇಳಲ್ಲ ಫ್ರೆಂಡ್ಸ್. ಐ ಆಮ್ ರೆಡಿ, ಈಗ ನಿನ್ನ ಕತೆಗಳನ್ನ ಹೇಳೋಕಂತ. ಎಂಥ ಆಶ್ಚರ್ಯ ಕಂಡೆ ನೀನೆ, ಅವಳು ರಾಣಿ ಸಿರಗನ್ನು ಹೊದ್ದ ಬೆಳದಿಂಗಳು. ಏನೋ ಪಾಪ, ಒಂದ್ ಹುಡುಗಿ ಜೊತೆ ಲವ್ ಫಿಕ್ಸ್ ಆಯ್ತು ಅನ್ಕೊಂಡ್ರೆ ಇನ್ನೊಂದ್ ಹುಡುಗಿ ಹಿಂದೆ ಬೀಳೋದಾ? ಇವನ್ ಲೆಕ್ಕಾಚಾರನೇ ಅರ್ಥ ಆಗ್ತಿಲ್ವಲ್ಲ ಗುರು. ಬಾಸ್, ನಿನ್ ಲೆಕ್ಕಾಚಾರನೇ ಸೂಪರ್. ಐ ಲವ್ ಯು. ಕಾಣಿಸಿ ಕಾಯುವೆನು ನಿನ್ನ, ಕೇಳದೆ ದೋಚಿ ಬಿಡು ನನ್ನ. ಹೈಟ್ಲಗ ಎರಡ್ ಲವ್ ಜೊತೆ ಜೊತೆಗೆ ಇನ್ನೊಂದ್ ಹುಡುಗಿಗ್ ಲೈನ, ಈ ತರ ನಾ ಟ್ವಿಸ್ಟ್ ಕೊಡೋದು? ಬಾರಾಜಲೆ, ನೀನು ಯಾಕೆ ಕೊಟ್ಟೋಗ್ಬಿಟ್ಟಿದ್ಯಾ? ಬೇಗ ಮದುವೆ ಮಾಡ್ಕೊಬಿಡು. ನಾನು ತುಂಬಾ ದಿವಸದಿಂದ ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕು ಅನ್ಕೊಂಡಿದ್ದೆ. ಈ ತರ ಮೂರ್ ಮೂರ್ ಹುಡುಗಿನ ಲವ್ ಮಾಡ್ತಿರೋನ್ಗೆ ಸಪೋರ್ಟ್ ಮಾಡ್ತಿರೋರ್ ಯಾರ್ಯಾರು ಗೊತ್ತಾ ಶಿವ? ಇವ್ನ್ ಲವ್ಗೆ ಯಾಕೆಲ್ರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ನೀವೇ ಶಾಕ್ ಆಗೋಗ್ತೀರಾ. ಯಾಕಂದ್ರೆ ನೀವ್ ಅನ್ಕೊಂಡಂಗೆ ಇವನು ಡಾಕ್ಟ್ರೆ ಅಲ್ಲ. ಕಲೆಗುಳ ಬಿಟ್ಕೊಂಡ್ರಿ ಅಲ್ವಾ? ಒಬ್ಬ ಸಾಮಾನ್ಯ ಮುಗ್ಧ ವ್ಯಕ್ತಿಯ ಕತೆನ ನೀವು ನೋಡ್ಬೇಕಂದ್ರೆ ಒಂದು ಕಂಡೀಷನ್ ಅಪ್ಪ, ನೀವೆಲ್ಲ ನಿಮ್ ಫ್ಯಾಮಿಲಿ ಜೊತೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ನಾನು ನಮ್ಮ ಡೈರೆಕ್ಟರ್ ಪ್ರೀತಿಯಿಂದ ಕೇಳ್ಕೊತಾ ಇದೀವಿ ಕಣ್ರಿ. Love you all.